ರಾಜಕಾರಣಿಗಳು ಎಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಅದನ್ನ ಹೇಳ್ರಿ. ನಮ್ಮಂಥವ್ರನ್ನ ಕೇಳಿದ್ರೆ ಏನು ಮಾಡೋಣ, ಅವನಿಗೊಂದು ಕ್ವಾಟ್ರ್ ಎಣ್ಣೆ ಅವ್ನ ಹೆಣ್ರಿಗೊಂದು ಸೀರೆ ಕೊಟ್ಬಿಟ್ರೆ ಇವನು ದೇಶ ಉಳಿಸ್ತಾನೆ, ದೇಶ ಹಾಳು ಮಾಡ್ತಾನೆ, ದೇಶ ಮಾರ್ಕೊಂಡು ಹೋಯ್ತಾನ ಅಂತ. 5 ವರ್ಷ ಮಜ್ಜ ಮಾಡ್ಕೊಂಡು ಅವನಿಗೆ ಅವನ ಹೆಣ್ರಿಗೆ ಅವನ ಮಕ್ಕಳಿಗೆ ಅವನ ಕುಟುಂಬ ಇನ್ನು 20-50 ವರ್ಷ 100 ವರ್ಷ ಕೂತ್ಕೊ ತಿನ್ಬೋದು. ಅಷ್ಟು ಮಾಡಿಟ್ಬಿಟ್ಟು ಅವ್ರ ಜಾಗ ಖಾಲಿ ಮಾಡ್ತಾರೆ. 5 ವರ್ಷ ಆಯ್ತಿದ್ದಂಗೆ ಯಾವನ್ ಬಂದ್ರೂ ಪ್ರಯೋಜನ ಇಲ್ಲ. ದುಡ್ಡು ಚಲ್ತಾರೆ ಅವರು, ದುಡ್ಡು ಮಾಡಿಟ್ಟಿದ್ದಾರೆ, ದುಡ್ಡು ಚಲ್ತಾರೆ, ಬಿಜೆಪಿ ಬರುತ್ತೆ. ಸಿದ್ದರಾಮಯ್ಯ ಅವರೇ ಒಳ್ಳೆ ಆಡಳಿತ ನಡೆಸಿದ್ರು, ಸರ್ಕಾರ ಚೆನ್ನಾಗಿದೆ, ಮೋದಿ ಸರ್ಕಾರ ಸೂಪರ್ 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 ಆಗಿದೆ. ಬಡವರಿಗೆಲ್ಲ ಟ್ಯಾಕ್ಸ್ ಹಾಕೋದು ಇದೆಲ್ಲ ತೊಂದ್ರೇನೇ ಆಯಿತು. ಸಿ ಎಂ ಆಗಿ ಬೆಸ್ಟ್ ಅಂದರೆ ನಮಗೆ ನೋಡೋಣ ಸರ್, ಇನ್ನೂ ಸೆಲೆಕ್ಷನ್ ಆಗಿಲ್ಲ, ಬಂದರೆ ಮೋಸ್ಟ್ಲಿ ನಮ್ಮ ರಾಜವಲ್ಲಿನೇ ಬರ್ಬೋದು. ಅವರವರು ದುಡ್ಡು ಮಾಡ್ತಾ ಇದ್ದಾರೆ, ಸೈಟ್ ಮಾಡ್ತಾ ಇದ್ದಾರೆ, ಎಲ್ಲರ ಮನೆಯವರು ರೈಡ್ ಮಾಡ್ತಾರೆ. ಈಗ ಫಿಲಮ್ ಹೀರೋಗಳು ಏನು ಮಾಡ್ತಾರೆ, ಕಷ್ಟಪಡ್ತಾರೆ, ದುಡಿತಾರೆ, ಸಂಪಾದನೆ ಮಾಡ್ತಾರೆ. ರಾಜಕಾರಣಿಗಳು ಎಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಅದನ್ನು ಹೇಳ್ರಿ. ಅವ್ರ ಮನೆ ಯಾಕೆ ರೈಡ್ ಮಾಡಲ್ಲ? ಹಾಂ, ದರ್ಶನ್ ಮನೆ ರೈಡ್ ಮಾಡ್ಬೇಕಾ? ಉಪೇಂದ್ರ ಮನೆ ರೈಡ್ ಮಾಡ್ಬೇಕಾ? ಆ ರಾಜಕಾರಣಿ ಮನೆಗಳನ್ನ ರೈಡ್ ಮಾಡಲಿ. ಎಲ್ಲಿಂದ ಬಂತು ದುಡ್ಡು? 100 ಎಕರೆ ಇಲ್ಲೆಲ್ಲ ಬೆಂಗಳೂರು ಒಳಗೆಲ್ಲ ಯಾವ ಮಾಲ್ ನೋಡಿದ್ರು ಅವ್ರದೇ, ಯಾವ ಖಾಲಿ ಜಾಗ ನೋಡಿದ್ರು ರಾಜಕಾರಣಿಗಳದೆ. ಅವ್ರ ಮನೆ ರೈಡ್ ಮಾಡಲಿ. ಯಾಕೆ ಈ ನನ್ನ ಮಕ್ಳು ಮೀಟ್ರ್ ಇಲ್ವಾ? ಮೀಟ್ರ್ ಇರಬೇಕು ಈ ನನ್ನ ಮಕ್ಳಿಗೆ. ಹಾಂ, ಅದೇ ಬೇಲಿನೇ ಎದ್ದು ಹೊಲ ಮೇಯ್ಬೇಕಾದ್ರೆ ಆ ಥರ ಆಗ್ಬಿಟ್ಟೈತೆ. ಕಳ್ಳನ ಮಕ್ಕಳು ರಾಜಕೀಯಕ್ಕೆ ಬರ್ಬೇಕಾದ್ರೆ ಏನು ಅಂದ್ರೆ ಏನೂ ಇರಲ್ಲ. ಪುಟಗೋಸಿ ಅವ್ರಿಗೆ ಒಳಗಡೆ ಹಾಕೊಳಕ್ಕ ಅಂಡ್ರೋ ಇರೋ ಇರಲ್ಲ. ಬಂದಮೇಲೆ ಎಲ್ಲ ಕಡೆಯೂ ಅವ್ರದೇ ಜಮೀನು, ಎಲ್ಲ ಕಡೆಯೂ ಅವ್ರದೇ ಮಾಲು, ಎಲ್ಲ ಕಡೆಯೂ ಅವ್ರದೇ ಟೇಟ್ರು. ಎಲ್ಲ ಆಗ್ಬೇಕಾದ್ರೆ ನಮ್ಮಂಥವ್ರನ್ನ ಕೇಳಿದ್ರೆ ಏನು ಮಾಡೋಣ? ಮತ್ತೆ ಬುದ್ಧಿ ನಮಗಿರ್ಬೇಕು ಓಟ್ ಹಾಕ್ಬೇಕಾದ್ರೆ. ಅದನ್ನು ಹೇಳ್ತೀನಿ, ಅವನಿಗೊಂದು ಕ್ವಾಟ್ರ್ ಎಣ್ಣೆ ಅವನ ಹೆಣ್ರಿಗೆ ಒಂದು ಸೀರೆ ಕೊಟ್ಬಿಟ್ರೆ ಓಟಾಕ್ಬ. ಈಗ ಮನೆಗೆ ಒಂದು ವಸ್ತು ತಗೋಬೇಕಾದ್ರೆ 50 ರೂಪಾಯಿದಾಗಲಿ 20 ರೂಪಾಯಿದಾಗಲಿ ಎಷ್ಟೇ ಚೆನ್ನಾಗಿ ಮಾಡ್ತೀವಿ ನಾವು ಅಲ್ವಾ? ನಾವು ಓಟ್ ಹಾಕಿ ಒಬ್ಬನ ರಾಜಕಾರಣಿಗಳನ್ನ ಗೆಲ್ಲಿಸ್ಬೇಕಾದ್ರೆ ತುಂಬ ಯತ್ನ ಮಾಡಬೇಕು. ಇವನು ದೇಶ ಉಳಿಸ್ತಾನೆ, ದೇಶ ಹಾಳು ಮಾಡ್ತಾನೆ, ದೇಶ ಮಾರ್ಕೊಂಡು ಹೋಯ್ತಾನ ಅಂತ ಅಲ್ವಾ? ಅದು ನಮ್ಮ ಜನಗಳಿಗೆ ಅದು ಅರ್ಥ ಆಗ್ತಿಲ್ಲ. ಅವನಿಗೊಂದು ಕ್ವಾಟ್ರ್ ಎಣ್ಣೆ ಅವನ ಹೆಂಡ್ತಿಗೆ ಒಂದು ಸೀರೆ ಕೊಟ್ಬಿಟ್ರೆ ಐದು ವರ್ಷ ಮಜ್ಜ ಮಾಡ್ಕೊಂಡು ಅವನಿಗೆ ಅವನ ಹೆಂಡ್ರಿಗೆ ಅವನ ಮಕ್ಕಳಿಗೆ ಅವನ ಕುಟುಂಬ ಇನ್ನು 20-50 ವರ್ಷ 100 ವರ್ಷ ಕೂತ್ಕೊ ತಿನ್ಬೋದು. ಅಷ್ಟು ಮಾಡಿಟ್ಬಿಟ್ಟು ಅವ್ರ ಜಾಗ ಖಾಲಿ ಮಾಡ್ತಾರೆ. 5 ವರ್ಷ ಆಯ್ತಿದ್ದಂಗೆ ಅಷ್ಟೇ ನಮ್ಮ ಫೀಲ್ಡಲ್ಲಿ. ಅಂದ್ರೆ ನಾವು ಅನ್ಕಳ ತಪ್ಪು, ಬಿಜೆಪಿ ಬರಲ್ಲ ಇಸಲಿ ಅಂತ ದುಡ್ಡು ಚಲ್ತಾರೆ ಅವರು, ದುಡ್ಡು ಮಾಡಿಟ್ಟಿದ್ದಾರೆ, ದುಡ್ಡು ಚಲ್ತಾರೆ, ಬಿಜೆಪಿ ಬರುತ್ತೆ. JDSನವರು ದುಡ್ಡು ಚಲ್ಲಲ್ಲ, ಕೆಲಸ ಮಾಡ್ತಾರೆ. ಏಕೆಂದ್ರೆ ಅವರಿಂದ ಅವರೇ ಕಳ್ಕೊಂಡ್ರು JDS ಬರೋಕ್ಕೆ, ಅವರಿಂದ ಅವರೇ ಹಾಳು ಮಾಡ್ಕೊಂಡಿದ್ದು, ಅವ್ರ ಪಕ್ಷನ ಅವರೇ ಹಾಳು ಮಾಡ್ಕೊಂಡಿದ್ದು. ಜನಗಳು ಯಾರೂ ಹಾಳು ಮಾಡಲಿಲ್ಲ ಅದನ್ನೇ, ಮತ್ತೆ ಅವರಿಂದ ಅವರೇ ಹಾಳು ಮಾಡ್ಕೊಂಡಿದ್ದು JDSನ. ಈಗ ಉಪೇಂದ್ರ ಬಂದ್ರೂ ಸ್ವಲ್ಪ ಜನಗಳಿಗೆ ಹೆಲ್ಪ್ ಆಗುತ್ತೆ, JDS ಬಂದ್ರೂ ಹೆಲ್ಪ್ ಆಗುತ್ತೆ, ಕಾಂಗ್ರೆಸ್ ಬಂದರೂ ಹೆಲ್ಪ್ ಆಗುತ್ತೆ. BJP ಬಂದು ಏನು ಮಾಡ್ತು? ಏನು ಮಾಡ್ತು BJP ಬಂದು? 1 kg ರೈಸ್ ಬಂದು ಯಾವುದೇ ಒಂದು ರೈಸ್ ತಗೊಳಕ್ಕೂ ಆಗಲಿ 50 ರೂಪಾಯಿ ರೈಸು. ಅದೇ ರೈತ ಭತ್ತ ಬೆಳೀತಾನಲ್ಲ, ಯಾಕೆ 1000 ರೂಪಾಯಿ ಕ್ವಿಂಟಲ್ ಭತ್ತ ಇಲ್ಲ? 25 kg ಅಕ್ಕಿ ಬ್ಯಾಗು 1300-1400 ರೂಪಾಯಿ ಆಯ್ತಲ್ಲ, 1 ಕ್ವಿಂಟಲ್ ಭತ್ತ ಯಾಕೆ 1000 ರೂಪಾಯಿ ಇಲ್ಲ? ಆ ಅದನ್ನ ಹೇಳ್ರಿ, ರೈತನಿಗೆ ಯಾಕೆ ಸಿಗ್ತಾ ಇಲ್ಲ? ಈಗ 1 kg ಟೊಮೆಟೊ ಬಂದು ಇಟ್ಟು ಆಡ್ತಾ ಇರ್ತವೆ ಇಲ್ಲಿ 10 ರೂಪಾಯಿಗೆ 4 kg ಟೊಮೆಟೊ, ರೈತ್ರಿಗೆ ಏನು ಸಿಗ್ತೈತಿ? ಅವನು ಹೊಲ ಉಳ್ಮೆ ಗೊಬ್ಬರ ಔಷಧಿ ಅವನ ಕೂಲಿ ಏನು ಸಿಗಲ್ಲ, ಇಟ್ಟಾಡ್ತಾ ಇರುತ್ತೆ ಅಲ್ವಾ? ಆದರೆ ಅವ ಇಲ್ಲಿ 10 ರೂಪಾಯಿ 4 kg ಟೊಮೆಟೊ ಸಿಗದೈತೆ ಅಂದರೆ ಅವನು ಇಲ್ಲಿ ಬಂದು ಫ್ರೀಯಾಗಿ ಹೋಗ್ತಾನೆ ಕಿತ್ಕೊಬಂದು.
ಬೆಳೆದವನಿಗೂ ಸಿಗಲ್ಲ, ಯಾರಿಗೂ ಸಿಗಲ್ಲ. ಇಲ್ಲಿ ಯಾವನೋ ಕೂತ್ಕೊಂಡು ಹಂಗಾಮಿ ದುಡ್ಡು ಮಾಡೋದು ಇಲ್ಲಿ, ಆ ಥರ ಆಗ್ಬಿಟ್ಟೈತೆ ಇಲ್ಲಿ. ಯಾರು ನೆಕ್ಸ್ಟ್ ಬಂದರೆ, ಎಲೆಕ್ಷನ್ ಬಂದರೆ ಯಾರು ಬರಬೇಕು ಅಂತ ನಿಮ್ಮ ಪ್ರಕಾರ ಹೋಪ್ಫುಲ್ ಹೇಳ್ರಿ, ಯಾರು ಯಾರು ಒಳ್ಳೆ? ನಾವು ಹೇಳ್ತಲ್ವಾ, ಯಾವನೇ ಬರಲಿ, ಯಾವನೇ ಬಂದ್ರೂ ಏನು ಪ್ರಯೋಜನ ಇಲ್ಲ, ಯಾವನ್ ಬಂದ್ರೂ ಪ್ರಯೋಜನ ಇಲ್ಲ. ಎಲ್ಲ ಕಳ್ಳನ ಮಕ್ಕಳೇ, ಎಲ್ಲ ಮೋಸಕರ ನನ್ನ ಮಕ್ಕಳು. ದುಡ್ಡು ಅಂದರೆ ಈಗ ನಾನೇ ಆಗಲಿ ಬೇರೆಯವ್ರು ಯಾರು ಅಲ್ಲ, ನಾನೇ ತಗೊಳ್ರಿ. ಈಗ 1 ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ ಅಂದ್ರೆ ನಾನು ರಾಜಕೀಯಕ್ಕೆ ಬರೋರು ದುಡ್ಡು ಮಾಡಬೇಕು ಅಂದರೆ ಎಲ್ಲರೂ ತಲೆ ಹಿಡಿತಾರೆ. ಅದಕ್ಕೋಸ್ಕರ ರಾಜಕೀಯಕ್ಕೆ ಬರೋದು, ದುಡ್ಡು ಮಾಡಬೇಕು. ನಮ್ಮ ತಾಯಿ ಹೇಳ್ದಂಗೆ ಸಿದ್ದರಾಮಯ್ಯ ಅವರೇ ಒಳ್ಳೆ ಆಡಳಿತ ನಡೆಸಿದ್ರು, ಅವರೇ ಬರಲಿ ಅಂತ ನಾವು ಕೇಳ್ಕೊತೀವಿ ಅನ್ಕೊತೀವಿ. ಕೇಂದ್ರದಲ್ಲಿ ಮೋದಿಯವ್ರ ಆಡಳಿತ ಹೆಂಗೆ ಅನಿಸ್ತು? ಮೋದಿಯವ್ರು ಪರವಾಗಿಲ್ಲ, ಬಂದಮೇಲೆ ಪರವಾಗಿಲ್ಲ. ಕೆಲವೊಂದು ಜನಕ್ಕೆ ಬಡವರಿಗೆ ತರವಲ್ಲ, ಶ್ರೀಮಂತರಿಗೆ ಆಮೇಲೆ ಇವ್ರಿಗೆ ಪರವಾಗಿಲ್ಲ. ಬಡವ್ರಿಗೆಲ್ಲ ಟ್ಯಾಕ್ಸ್ ಹಾಕೋದು ಇದೆಲ್ಲ ತೊಂದರೆನೇ ಆಯಿತು. ಆದ್ದರಿಂದ ನೋಡಬೇಕು, ನೋಡಿ ಇದ್ದಿದ್ದರಲ್ಲಿ ಕಾಂಗ್ರೆಸ್ಸಲ್ಲಿ ಯಾವುದು ಈ ರೀತಿ ತೊಂದರೆ ಇರಲಿಲ್ಲ. ಇದು ಬಂದಾದಮೇಲೆ ಇವಾಗ ನೀವು ತುಂಬ ಕಷ್ಟ ಅನ್ನಿಸ್ತಾ ಇದೆ. ಹೌದು, ಪ್ರತಿಯೊಂದೂ ಬೆಲೆ ಏರಿಕೆ. ಈ ಕಾಂಗ್ರೆಸ್ ಇದ್ದಾಗ ಆಡಳಿತನೂ ಚೆನ್ನಾಗಿತ್ತು, ನಮಗೂ ಎಲ್ಲೋ ಒಂದು ಕಡೆ ಕೂಲಿ ಕೆಲಸ ಮಾಡೋರ್ಗು ದುಡ್ಡು ಹಂಗೆ ಇತ್ತು, ಇದು ಬೆಲೆನೂ ಹಂಗೆ ಇತ್ತು. ಇವಾಗ ಏನಾಗಿದೆ, ಬೆಲೆ ಜಾಸ್ತಿ ಆಗಿದೆ, ಕೂಲಿ ಕೆಲಸಕ್ಕೆ ಇದು ಕಡಿಮೆ ಆಗಿದೆ, ಆದಾಯ ಕಡಿಮೆ, ಈ ಥರ ಖರ್ಚು ಜಾಸ್ತಿ. ಸರ್ಕಾರ ಚೆನ್ನಾಗಿದೆ, ಮೋದಿ ಸರ್ಕಾರ ಸೂಪರ್ 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 ಆಗಿದೆ. ಕಾರಣ ಕೇಳ್ಬೇಕು, ಕೇಳ್ತೀರಾ? ರೀಸನ್ ಸರ್, 2014 ಮೋದಿಯವರು ಬರದೇ ಹೋಗಿದ್ದಿದ್ರೆ ಅರ್ಜೆಂಟೀನಾನಲ್ಲಿ ಏನಾಗಿದೆ, ಶ್ರೀಲಂಕಾನಲ್ಲಿ ಏನಾಗಿದೆ, ವೆನಿಜುವೆಲಾನಲ್ಲಿ ಏನಾಗಿದೆ, ಪಾಕಿಸ್ತಾನದಲ್ಲಿ ಹೋಗಿ ಏನಾಗ್ತಾ ಇದೆ, ಅದಕ್ಕಿಂತ ಖರಾಬಾಗಿ ನಮ್ಮ ದೇಶ ಬರ್ಬಾದಾಗ್ತಾ ಇತ್ತು. ಫಿಸ್ಕಲ್ ಡಿಫಿಸಿಟ್ಟು, ಇನ್ಫ್ಲೇಷನ್ನು ಎಲ್ಲ ಸ್ಟ್ರೀಮ್ ಲೈನ್ ಮಾಡಿದ್ರು ಮೋದಿಜಿ ಬಂದು. ಇನ್ನೇ ಅದಕ್ಕೆ ಹೇಳ್ತೀರಾ ಸರ್? ಆ್ಯಕ್ಚುಲಿ ಅಂದರೆ ನೆಕ್ಸ್ಟು ಬಂದರು ಯಾರನ್ನ ಆಯ್ಕೆ ಮಾಡ್ತಾರೆ ಇನ್ನು 2 ವರ್ಷ ಬಿಟ್ಟು? ಇನ್ನು ಮೋದಿಜಿ ಅವ್ರು ನಿಂತ್ಕೊಂಡೆ, ಮೋದಿಜಿ ನೆಕ್ಸ್ಟ್ ಇನ್ನು ಯಾರು ನಿಂತ್ಕೊಂಡೆ ನೋಡೋಣ. ಅಲ್ಲ, ಅಫ್ಕೋರ್ಸ್ ಬಿಟ್ಕೊಡಲ್ಲ ಸರ್. ಜಸ್ಟ್ ಇವಾಗ ಬಂದಿದ್ದಾರೆ, ಜಸ್ಟ್ ಬಂದಿರೋದ್ರಿಂದ ಮಾಡ್ಬೇಕು ಕೆಲಸ. ಬರ್ತಾನೆ ನೋಡಿ, ಇಲ್ಲೇ ಇವಾಗ ಟೆಕ್ಸ್ಟ್ ಬುಕ್ ಇದರಲ್ಲಿ ಪಠ್ಯಪುಸ್ತಕ ವಿಷಯದಲ್ಲಿ ಅವರು ಸುಮ್ಮನೆ ಅನಾವಶ್ಯಕ ಕೆದಕ್ತಾ ಇದ್ದಾರೆ. ಬಟ್ ಹೆಂಗೋ ಅವರು ಸೆಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೊಮ್ಮಾಯಿ ಅವ್ರನ್ನ ನಾನು ಜಾಸ್ತಿ ಇಟ್ಕೊಡೋದಿಲ್ಲ, ಬಟ್ ಅವರು ಮಾಡ್ತಾವ್ರೆ ಕೆಲಸಗಳು. ಎಲೆಕ್ಷನ್ ಬರುತ್ತೆ, ಸಿ ಎಮ್ಗೆ ಅಟ್ ಪ್ರೆಸೆಂಟು ಇವಾಗ ಸಿನಿಮಾ ಕ್ಯಾಂಡಿಡೇಟ್ ಯಾರನ್ನೂ ಡಿಸೈಡ್ ಮಾಡಿಲ್ಲಲ್ಲ ಯಾವ ಪಾರ್ಟಿಯಿಂದ. ಅಟ್ ಪ್ರೆಸೆಂಟ್ ನಾವು ಬೊಮ್ಮಾಯಿ ಅವ್ರ ಜೊತೆಗೆ ಹೋಗ್ತೀವಿ ಸರ್. ಕೊಡ್ತಾರೆ ಸರ್, ಕೊಡ್ತಾರೆ. ಕೊಡದೆ ಹೋದ್ರೆ ಅಲ್ಲಿ ಮೋದಿಜಿ ಅಮಿತ್ ಶಾ ಬಿಡೋದಿಲ್ಲ, ಕೊಡಿಸೋ ಹಂಗೆ ಮಾಡ್ತಾರೆ. ಗ್ರೂಪ್ ಬಣ್ಣ ರಾಜಕೀಯ ಏನಿರೋದಿಲ್ಲ, ಅಲ್ಲಿಂದ ಅಲ್ಲೇ ಕಟ್ ಮಾಡಿ ಒಳ್ಳೆ ಆಡಿರ್ತಾ ಕೊಡಿ ಕೊಡಿ ಅಂತ ಹೇಳ್ತಾರೆ, ಕೊಡ್ತಾರೆ. ಒಂದೇ ಪಾರ್ಟಿ ಇರೋ ಸರ್, ನಾವು ನಡೀತಾರೆ ಬಿ ಜೆ ಪಿ ಅಲ್ವಾ? ಅದು ಯೂತ್ಸಿಗೆ ತುಂಬ ಇದಿದೆ ಸರ್, ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. 8 ವರ್ಷ ಮೋದಿಯವ್ರ ಆಡಳಿತಕ್ಕಿಂತ ನಮ್ಮ ಕ್ಷೇತ್ರದ ಬಗ್ಗೆ ಹೇಳ್ತೀರಿ ಸರ್, ನಮ್ಮ ಲೋಕಲ್, ನಮ್ದು ಯಲಹಂಕ ಪ್ರೆಸೆಂಟ್ ಬಂದು, ನಮ್ದು ಯಲಹಂಕ, ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಬಂದು ಎಂ ಎಲ್ ಎ ಎಸ್ ಆರ್ ವಿಶ್ವನಾಥ್. ನಾವು ಯಾವುದೇ ರೀತಿ ಹೋಗಿ ಅವ್ರ ಹತ್ರ ನಮ್ಗೆ ಈ ಥರ ಪ್ರಾಬ್ಲಮ್ ಅಂತಂದ್ರೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಂ ಸರ್, ಪರವಾಗಿಲ್ಲ, ನಮ್ಮ ಕಡೆ ಎಲ್ಲ ಏನಿದೆ ಅದೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಅವ್ರು ಯಾವ ಥರ ನಮ್ಮ ಮಾರ್ಗದರ್ಶನ ನೀಡ್ತಾರೆ ಅದೇ ಥರ ನಾವು ಅವ್ರಿಗೂ ಬೆನ್ನಲ್ವಾಗಿ ನಿಂತಿದ್ದೀರಿ. ಅವರು ನಮಗೆ ಯಾವ ಥರ ಸಪೋರ್ಟ್ ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ನಾವು ಮುಂದಕ್ಕೆ ಎಷ್ಟು ಏನೇ ಇದಾದ್ರೂ ನಾವು ಅವ್ರ ಕಡೆನೇ ಸಪೋರ್ಟು. ಓಕೆ, ಈಗ ಬಿ ಜೆ ಪಿಲಿ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಈಗ ಬಿ ಜೆ ಪಿ ವಿಶ್ವನಾಥ್ ಚೆನ್ನಾಗಿದ್ದಾರೆ ಅಂತಂದರೆ ನೆಕ್ಸ್ಟ್ ಎಲೆಕ್ಷನ್ ಬಂದರೆ ಯಾರು ಸಿ ಎಮ್ ಆಗಿ ಬೆಸ್ಟ್ ಅನಿಸುತ್ತೆ ನಿಮಗೆ? ಸಿ ಎಮ್ ಆಗಿ ಬೆಸ್ಟು ಅಂದರೆ ನಮಗೆ, ನೋಡೋಣ ಸರ್, ಇನ್ನೂ ಸೆಲೆಕ್ಷನ್ ಆಗಿಲ್ಲ, ಬಂದರೆ ಮೋಸ್ಟ್ಲಿ ನಮ್ಮ ರಾಜವಳ್ಳಿನೇ ಬರ್ಬೋದು. ಯಡಿಯೂರಪ್ಪ ಅವರು ಇಲ್ಲ ಅವ್ರ ಮಗ ಕೊಡ್ಬೋದು, ಹೇಳೋಕ್ಕಲ್ಲ ಸರ್ ಕೊಟ್ಟು. ಇಲ್ಲ ನೆಕ್ಸ್ಟ್ ಅವ್ರ ಮಗ ಇದ್ದಾರೆ, ಇಲ್ಲ ಇವ್ರು ಇದಾರಲ್ಲ ಯಾರು, ನಮ್ಮ ಅಶ್ವಥ್, ಅಶೋಕ್ ಸರ್ ಇದ್ದಾರೆ, ನೋಡೋದು ಯಾರು ಕೊಡ್ತಾರೆ ಅಂತ. ಒಟ್ಟಿನಲ್ಲಿ ಬಿ ಜೆ ಪಿಲೇ ಹಾಂ ಗ್ಯಾರಂಟಿ 100%.